ಸಾಹಿತ್ಯ ಪ್ರಕಾರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಇವಿಎಂಗೆ ಮಸಿ ಬಳಿದು ಪ್ರತಿಭಟನೆ ಮಾಡಿದಾರಂತೆ. ಓಕೆ, ಇದೊಂಥರ ಹೊಸ ಟೈಪ್ ಇದೆಯಲ್ಲಪ್ಪ. ಹಾಂ, ಮಸೀನ ಮಕಕ್ಕೆ ಬಳದಿದ್ದು ಕೇಳಿದ್ದೆ. ಹಾಂ, ಮಸೀನ ಗೋಡೆಗೆ ಹಾಕಿರೋದು ಕೇಳಿದ್ದೀನಿ. ಮಸೀನ ಮೆಟ್ರೋ ರೈಲ್ವೆ ನಿಲ್ದಾಣದಲ್ಲಿ ಹಾಕಿದ್ದು ನೋಡಿದ್ದೀನಿ. ಎಲ್ಲ ರೈಲ್ಗಳಿಗೆ ಹಾಕಿರೋದು ನೋಡಿದ್ದೀನಿ, ರೈಲ್ಗಳಿಗೂ ಬಳದಿರ್ತಾರೆ. ಇ ವಿ ಎಂಗೆ ಹಾಕಿರೋದು ಯಮಕನ ಮರಡಿ ಕ್ಷೇತ್ರದ ಬರಮನಹಟ್ಟಿ ಬೂತ್ನಲ್ಲಿ ಈ ಘಟನೆ. ಯಾರು ಭಾಳ ಇಂಟೆಲಿಜೆಂಟ್ ಆಗಿ ತುಂಬ ಕ್ರಿಯೇಟಿವ್ ಆಗಿ ಮಾಡ್ದಂಗೆ ಇದೆಯಪ್ಪ ಕೆಲಸನ. ಆಲ್ ರೈಟ್, ಇ ವಿ ಎಂನಲ್ಲೇ ಕಾಂಗ್ರೆಸ್ ಪ್ರಚಾರ, ಇಲ್ಲೇ ಓಟ್ ಹಾಕುವಂತೆ ಕಾಂಗ್ರೆಸ್ ಚಿಹ್ನೆ ಅಡಿಗೆ. ಓ ಹೀಗೆ, ಆಲ್ ರೈಟ್, ಅದೇ ಅನ್ಕಂಡೆ ನಾನು. ಮಾರ್ಕ್ ಮಾರ್ಕ್ ಮಾಡಿದ್ದಾರೆ ಇ ವಿ ಎಂನಲ್ಲಿ ಕಾಂಗ್ರೆಸ್ ಚಿಹ್ನೆಗೆ ಇಲ್ಲೇ ಓಟ್ ಹಾಕಿಂತ ಮಸಿ ಇಟ್ಟಿದ್ದಾನಂತವನು. ಓಕೆ, ಇ ವಿ ಎಂಗೆ ಹಾಕಿರೋದಲ್ಲ, ಬಿ ಜೆ ಪಿ ಪ್ರತಿಭಟನೆ ಬಳಿಕ ಮತದಾನ ಸ್ಥಗಿತಗೊಂಡಿದೆ. ಇ ವಿ ಎಂನಲ್ಲೇ ಕಾಂಗ್ರೆಸ್ ಪ್ರಚಾರ, ಇಲ್ಲೇ ಓಟ್ ಹಾಕುವಂತೆ ಕಾಂಗ್ರೆಸ್ ಚಿಹ್ನೆ ಅಡಿಗೆ ಮಸಿ. ಕೆಲವರಿಗೆ ಯಾರಿಗೆ ಕಳಿಸಿರ್ತಾರೆ, ಅಲ್ಲಿ ಎಲ್ಲಿ ಇಂಕ್ ಹಾಕಿದೀವಿ ಅಲ್ಲಿ ಓಟ್ ಹಾಕು ಅಂತ ಹೇಳಿರ್ತಾರೆ. ಆ ಥರ ಅದು. ಅಬಾ ಬಾ ಬಾಬಾ, ಇವನು ಸೂಪರ್ ಇಂಟೆಲಿಜೆಂಟ್ ಇವನು. ಯಾರೋ ಇವನು ಹಂಗಾರೆ ಅಲ್ಲಿ ನೋಡಿ ಸರ್, ಮಾರ್ಕ್ ಮಾಡಿ ಮಾರ್ಕಿಂಗು, ಎಲ್ಲಿ ಕಪ್ಪು ಚಿಹ್ನೆ ಹಾಕಿದ್ರೆ ಅಲ್ಲಿ ಆ ಬಟನ್ ಒತ್ತಿ ಅಂತ. ಬ್ರಿಲಿಯಂಟ್, ಬ್ರಿಲಿಯಂಟ್ ಐಡಿಯಾ. ಯಾಕೂ ಇಲ್ಲ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಅದಕ್ಕೆ ಯಾಕೆ ಐತೆ ಅಂತ ನಮ್ಮ ಪ್ರಶ್ನೆ ಐತೆ. ಇದು ಇದ್ರೆ ಇದು ಬಂದದಷ್ಟೇ ಯಾಕೆ ಐತೆ ಅಲ್ಲಿ ಏನು ಹಾಸ್ತಿದ್ಲ ಅದ್ರ ಮುಂದಷ್ಟೇ ಕರಿಮೈಸಿ ಐತ್ರಿ ನೋಡ ಆ ಕಡೆ ಆ ಕಡೆ ಕೆಳಗಡೆ ಈಗ ಯಾಕೂ ಇಲ್ಲ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಅದಕ್ಕೆ ಯಾಕೆ ಐತೆ ಅಂತ ನಮ್ಮ ಪ್ರಶ್ನೆ ಐತೆ. ಇದು ಇದ್ರೆ ಭಾರತದ ಚುನಾವಣೆ, ನಾನು ಮೊನ್ನೆ ಹೇಳ್ತಾ ಇದ್ದೆ ನನ್ನ ಸಹೋದ್ಯೋಗಿಗಳ ಜೊತೆ ಕೂತ್ಕೊಂಡಿದ್ದಾಗ,